ಇದು ಎಷ್ಟು ವರ್ಷ ಗಿಡ, ಇದು ಎಷ್ಟು ತಿಂಗಳು ಗಿಡ ಇದು? ಇದು ಎರಡೂವರೆ ತಿಂಗಳು. ಎರಡೂವರೆ ತಿಂಗಳು. ಬಟ್ ಎರಡೂವರೆ ತಿಂಗಳು ಗಿಡ ಅಂತೇಳಿ ಯಾರು ಇವತ್ತು ಎಕ್ಸ್ಪೆಕ್ಟೇಷನ್ ಮಾಡ್ತಿಲ್ವಲ್ಲ? ಮಾಡಿ ಎರಡೂವರೆ ತಿಂಗಳು ಗಿಡ ಅಂತೇಳಿ ಯಾರು ಅನ್ಕೊಂಡಿಲ್ಲ, ಯಾರು ಅನ್ಕೊಂಡಿಲ್ಲ. ಓಕೆ ಓಕೆ ಓಕೆ. ಈಗ ಇದರಲ್ಲಿ ಮೆಣಸು ಗಿಡಕ್ಕು ಬೇರೆ ಮೆಣಸು ಗಿಡಕ್ಕು ನಿಮ್ಗೆ ಏನು ಅನಿಸುತ್ತೆ? ಅವರೆಲ್ಲರೂ ಗೊಬ್ಬರ ಹಾಕ್ತಾರ, ಗೊಬ್ಬರ ಹಾಕಿದಾರೆ, ಔಷಧಿ ಹೊಡೆದಾರೆ, ಎಲ್ಲ ಮಾಡಿದಾರೆ, ಈ ತರ ಬಂದಿಲ್ಲ. ವಾರ ತಗೊಂಡು ಇಟ್ಟಿದ್ವಿ, ಏನಾಗಿಲ್ಲ, ಮೆಣಸಿನಕಾಯಿ ಚೆನ್ನಾಗಿದೆ. ಇದೇ ಮೆಣಸಿನಕಾಯಿ, ಇದೇ ಮೆಣಸಿನಕಾಯಿ ನಮ್ಮನೆ ತಂದಿದ್ರು ನಮ್ಮಅಮ್ಮ ನಮ್ಮ ತಾಯಿಯವರು. ಸ್ವಲ್ಪ ಒಂಚೂರು ಏನಾಗಿದ್ದಿಲ್ಲ, ಒಂಚೂರು ಬಾಡಿದ್ದಿಲ್ಲ, ಏನಿಲ್ಲ. ನಿಮಗೆ ಖುಷಿ ಆತಕ್ಕ? ಖುಷಿ ಆತ. ಇವತ್ತು ನಮ್ಮ ಚಿದಾನಂದಪ್ಪನವರು ಮೆಣಸಿನ ಗಿಡ ಮತ್ತು ಅಡಿಕೆ ಗಿಡ ನೋಡ್ತಾ ಇದೀವಿ. ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ನ ಬಳಸಿರೋದ್ರಿಂದ ಇವತ್ತು ಅವ್ರ ಅಡಿಕೆ ಗಿಡ ಮತ್ತು ಮೆಣಸಿನ ಗಿಡ ಈ ಥರ ಇದೆ. ಮತ್ತು ಇವತ್ತು ಅಡಿಕೆ ಗಿಡ ಇದು ಎಷ್ಟು ವರ್ಷದ್ದು? ವರ್ಷದ ಮೇಲೆ ಎರಡು ತಿಂಗಳು. ವರ್ಷ ಮೇಲೆ ಎರಡು ತಿಂಗಳು ಗಿಡ ಇವು. ಇವತ್ತು ಇವ್ರ ಪಕ್ಕದಲ್ಲಿರೋಂಥ ಇನ್ನೊಂದು ಪ್ಲಾಟಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ರೈತ ಬಾಂಧವರೇ, ಇವತ್ತು ಆ ಕಡೆ ಆ ಕಡೆ ಅಡಿಕೆ ಗಿಡ ಇರೋವಂಥದ್ದು ಚಿದಾನಂದಪ್ಪನವ್ರದ್ದು, ಇದು ನಮ್ಮ ಚಿಕ್ಕಪ್ಪರ್ದು, ಇವ್ರ ಚಿಕ್ಕಪ್ಪರ್ದು. ಇವತ್ತು ಆ ಅಡಿಕೆ ಗಿಡಕ್ಕು, ಆ ಅಡಿಕೆ ಗಿಡ ಮತ್ತು ಮೆಣಸಿನ ಗಿಡ ಹಾಕಿರೋಂಥ ಅಡಿಕೆ ಗಿಡಕ್ಕು, ಇವತ್ತು ಈ ಅಡಿಕೆ ಗಿಡಕ್ಕು ಏನು ವ್ಯತ್ಯಾಸ ಅಂತೇಳಿ ಇವತ್ತು ಅವ್ರ ಬಾಯಲ್ಲೇ ಕೇಳೋಣ. ನಾವು ಗೋಲ್ಡನ್ ಸಾಯಿಲ್ ಮಾಡ್ತಾ ಇದ್ದೀವಿ, ಇವ್ರದ್ದು ಕೆಮಿಕಲ್ ಮಾಡ್ತಾ ಇದ್ದಾರೆ. ಗೋಲ್ಡನ್ ಸಾಯಿಲ್ ನಾವು ಗೋಲ್ಡನ್ ಸಾಯಿಲ್ ಮಾಡ್ತಾ ಇದ್ದೀವಿ, ಇವ್ರು ನಮ್ಮ ಚಿಕ್ಕಪ್ಪ ಕೆಮಿಕಲ್ ಪ್ರಾಡಕ್ಟ್ನ ಬಳಸ್ತಾ ಇದ್ದಾರೆ. ಇವತ್ತು ಅವ್ರ ಪ್ರಾಡಕ್ಟ್ನ ಬಳಸ್ತಿರೋದ್ರಿಂದ ಇವತ್ತು ಈ ಥರ ಅಡಿಕೆ ಗಿಡ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀವಿ. ಈ ಥರ ಇದ್ದಾವೆ. ಅಕಸ್ಮಾತ್ ಅವ್ರೇನಾದರೂ ನಮ್ಮ ಪ್ರಾಡಕ್ಟ್ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ನ ಬಳಸಿದ್ರೆ ಆ ಥರ ಆಗ್ಬೋದಾ? ಆ ಥರ ಆಗ್ತಾವೆ. ನೀವೇನು ಹೇಳ್ತೀರಿ ಈ ಅಡಿಕೆ ಗಿಡ ಎಷ್ಟು ವರ್ಷ ಅಂತಂದು? ಇದು ಒಂದು ವರ್ಷದ ಮೇಲೆ ಎರಡು ತಿಂಗಳು ಸೇದನು. ಅದು ಇದು ಸೇಮ್ ಒಂದೇನಾ? ಸೇಮ್ ಒಂದೇನೆ, ಒಂದು ಸರಿನೇ ಹಾಕಿರೋದೆಲ್ಲ ಅಣ್ಣ ಅಡಿಕೆ ಗಿಡ. ಅವು ಇವು ಸೇಮ್ ಒಂದೇ ನೋಡಿ. ಇವತ್ತು ಗರಿ ಎಲ್ಲ ಒಣಗಿದಾವೆ. ಇವತ್ತು ನೀವು ಗರಿ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಒಣಗಿದಾವೆ, ಪೂರ್ತಿ ಒಣಗ್ತಾ ಇದ್ದಾವೆ. ಬಟ್ ಎತ್ತರ ಕುಂಠಿತಾಗೈತೆ. ಬಟ್ ಆ ಅಡಿಕೆ ಗಿಡ ಈ ಅಡಿಕೆ ಗಿಡ ನಾವು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಈ ಥರ ನೋಡ್ತಾ ಇದ್ರೆ ಗರಿ ಒಣಗಿಲ್ಲ, ಒಣಗಿಲ್ಲ, ಎತ್ತರವಾಗಿ ಬೆಳೀತಾ ಇದೆ. ಬಟ್ ಸೈಡ್ನಲ್ಲಿ ಏನೇ ಒಂದು ಗಿಡ ಈ ಥರ ಗರಿ ಒಣಗ್ತಾ ಇದ್ರು, ಇವತ್ತು ಸುಳಿಯಲ್ಲಾಗಿರ್ಬೋದು ಅಥವಾ ಇನ್ನೊಂದರ ಇರ್ಬೋದು ಚೆನ್ನಾಗಿ ಬಂದಿದೆ. ಚಿದಾನಪ್ಪ ನೀವೇನು ಹೇಳ್ತೀರಿ? ಅದೇ ಇದು ಇಲ್ಲಿ ಇಲ್ಲಿಂದ ನಮ್ದು ಇದಕ್ಕೂ ಕೊಟ್ಟಿದ್ವಿ ಅಂತ ಹೇಳ್ತಾರಲ್ಲ, ಈ ಲೈನಿಗೆ ಕೊಟ್ಟಿದ್ವಿ. ಯಾವ ಲೈನು? ಇದೇ ಲೈನ್ ಅವ್ರ ಕೊಟ್ಟಿದ್ವಿ. ಇಲ್ಲಿಂದ ಕೊಟ್ಟಿದ್ವಿ ನಾವು, ಇಲ್ಲಿದ್ದ ಇತ್ಲಾ ಕೊಟ್ಟಿದ್ವಿ. ನಾನು ಅದೇ ಪ್ರಾಜೆಕ್ಟ್ ಇದು ಗೋಡನ್ ಸಾಯಿಲೆ ಹೊಡಿತಾ ಇದ್ದೀನಿ ಈ ಲೈನಿಗೆ. ಮತ್ತೆ ಆ ಕಡೆಯಿಂದ ಏನು ಹೇಳ್ತಾ ಇದ್ದೀರಿ? ಮತ್ತೆ ಆ ಕಡೆಯಿಂದ ಮಾಡಿಲ್ಲಲ್ಲ, ಇಲ್ಲಿಂದ ಇತ್ಲಾ ಮಾಡಿಲ್ಲ ನಾವು. ಗಿಡಗಳೆಲ್ಲ ಒಂಥರ ಇದಾಗಿದಾವೆ. ಓಕೆ ರೈತ ಬಂದವ್ರೆ, ಇವತ್ತು ನಮ್ಮ ಚಿದಾನಂದಪ್ಪನವರು ಹೇಳ್ತಾರೋ ಪ್ರಕಾರ ಇವತ್ತು ಅಡಿಕೆ ಗಿಡದಲ್ಲಿ ನಾವು ಆ ಪ್ರಾಡಕ್ಟ್ನ ಅಲ್ಲಿ ಆ ಕಡೆ ಬೆಳೆಸಿದ್ವಿ, ಚೆನ್ನಾಗಾಗಿದೆ. ಬಟ್ ಇವರು ಈ ಪ್ರಾಡಕ್ಟ್ನ ಬಳಸಿಲ್ಲ, ಹಂಗಾಗಿ ಇವತ್ತು ಇವರು ಅಡಿಕೆ ಗಿಡ ಈ ಥರ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಾವು ಅದೇ ಗೋಡನ್ ಸಾಯಲ್ಲು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಹೇಳಿದಾರ? ಹ್ಞೂ ಹೇಳಿದ್ದಾರೆ. ಈಗ ಚಿದಾನಂದಪ್ಪರೇ, ಈಗ ನೀವು ಎಷ್ಟು ಜನಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀರಿ? ನಾವೆಲ್ಲ ಇಲ್ಲೆಲ್ಲ ಸುತ್ತಮುತ್ತ ಹೊಲದವರಿಗೆಲ್ಲ ತೋರಿಸಿ ಎಲ್ಲ ಮಾಡ್ತಾ ಇದ್ದೀವಿ. ರೈತರು ಏನು ಹೇಳ್ತಿದ್ದಾರೆ? ರೈತರು ಚೆನ್ನಾಗಿದಾವೆ ಗಿಡಗಳು ಅಂತ ಎಲ್ಲ ಹೇಳ್ತಿದ್ದಾರೆ. ಹೇಳ್ತಿದ್ದಾರೆ? ಖುಷಿ ಪಡ್ತಿದಾರೆ? ಖುಷಿ ಪಡ್ತಾರೆ. ಓಕೆ ರೈತ ಬಾಂಧವರೇ, ಇವತ್ತು ನಾನು ಹೇಳ್ತಿರೋಂಥದ್ದು ಏನಪ್ಪ ಅಂತಂದರೆ ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟನ್ನ ಇವತ್ತು ನಾವು ಬಳಸ್ತಾ ಇರೋದ್ರಿಂದ ರೈತರು ಇವತ್ತು ತುಂಬ ಖುಷಿಯಾಗಿದ್ದಾರೆ. ಜೊತೆಗೆ ಒಳ್ಳೊಳ್ಳೆ ಅಲ್ಟಿಮೇಟ್ ಪ್ರಾಡಕ್ಟ ಇದೆ, ಈ ಪ್ರಾಡಕ್ಟ್ನ ಬಳಸೋದ್ರಿಂದ ಇವತ್ತು ರೈತರು ತುಂಬ ಖುಷಿಯಾಗಿದ್ದಾರೆ. ಜೊತೆಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟು ಬಳಸಿದ್ದಾರೆ. ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದ್ಯಾಮಣ್ಣ ಅಂಥೇಳಿ, ನಂದು ಊರು ಬಂದುಬಿಟ್ಟು ಚಿಕ್ಕಲ್ಘಟ್ಟ, ಚಿತ್ರದುರ್ಗ ತಾಲೂಕು. ನಾನಿವತ್ತು ಗೋಲ್ಡನ್ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ನಾನು ಡಿಸ್ಟ್ರಿಬ್ಯೂಟರ್ ಆಗಿ ಆ ಪ್ರಾಡಕ್ಟನ್ನ ನಾನು ತೊಗೊಂಡಿದ್ದೀನಿ. ಇವತ್ತು ಆ ಪ್ರಾಡಕ್ಟನ್ನ ನಾನು ನಮ್ಮ ಚಿಕ್ಕಮಗಳೂರಿನ ರೈತರಾದಂಥ
ಚಿದಾನಂದಪ್ಪನವರಿಗೆ ಈ ಪ್ರಾಡಕ್ಟ್ನ ಕೊಟ್ಟಿದ್ದೀನಿ. ಈ ಪ್ರಾಡಕ್ಟ್ನ ಸುಮಾರು ಅಂತಂದರೆ ಲಾಸ್ಟ್ ಟೈಮು ಈರುಳ್ಳಿ ಮತ್ತು ಮೆಣಸಿನಕ್ಕೆ ನಾನು ಕೊಟ್ಟಿದ್ದೀನಿ. ಆ ಕೊಟ್ಟಿರೋದ್ರಿಂದ ಅವ್ರಿಗೆ ಯಾವ ಥರ ರಿಸಲ್ಟ್ ಬಂದಿದೆ, ನಮ್ಮ ಪ್ರಾಡಕ್ಟ್ನಿಂದ ಎಷ್ಟು ಉಳಿತಾಯ ಇದೆ, ನಮ್ಮ ಪ್ರಾಡಕ್ಟ್ನಿಂದ ಯಾವ ಥರ ಲಾಭ ಬಂದಿದೆ ಅಂತೇಳಿ ಇವತ್ತು ಅವ್ರನ್ನ ಪರಿಚಯ ಮಾಡಿಸಿ ಅಂತ ಇವತ್ತು ಅವರಿಂದನೇ ನಾವು ಇದನ್ನ ಕೇಳೋಣ. ಚಿದಾನಂದಪ್ಪ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಮತ್ತು ರೈತರ ಪರಿಚಯ? ನಮ್ಮ ಹೆಸರು ಚಿದಾನಂದ ಅಂತ. ಇದು ಗೋಡನ್ ಸಾಯಲ್ ಪ್ರೈವೇಟ್. ನಿಮ್ಮದು ಊರು? ಚಿಕ್ಕಗೊಂಡನಹಳ್ಳಿ ನಮ್ಮದು ಊರು. ತಾಲೂಕು? ಚಿತ್ರದುರ್ಗ. ಚಿತ್ರದುರ್ಗ. ಇದು ಗೋಡನ್ ಸಾಯಲ್ ಅಂತ ಮಾಡಿದ್ದೆ, ಬ್ಯಾಸಿಗಿಂದ ನೀರುಳ್ಳಿಯಿಂದ ಮಾಡಿದ್ದೆ, ಇವಾಗ ಮೆಷಿನ್ ಗಿಡಕ್ಕೆ ಮಾಡೀನಿ, ಚೆನ್ನಾಗಿ ಬಂದ. ಚಿದಾನಂದಪ್ಪರೆ, ನಿಮಗೆ ಗೋಡನ್ ಸಾಯಲ್ಲು ಪ್ರಾಡಕ್ಟ್ನ ನೀವು ಬಳಸೋದಕ್ಕಿಂತ ಮುಂಚೆ ಇದನ್ನು ಯಾರು ಪರಿಚಯ ಮಾಡಿಸಿದ್ರು? ಇದು ಪರಿಚಯ ಅಂತ ಯೂಟ್ಯೂಬ್ನ ನೋಡಿದ್ನ, ಯೂಟ್ಯೂಬ್ನ ನೋಡಿ ಇದು ಇದಕ್ಕೆ ಗೋಡನ್ ಸಾಯಲ್ಗೆ ಹೋದೆ, ಒಡಿ ಏನಾಗಲ್ಲ ಅಂತಂದು ಒಡೆದೆ. ಒಳ್ಳೆ ನೀರುಳ್ಳಿ ಚೆನ್ನಾಗಿ ಗಡ್ಡೆ ಸೈ ಒಳ್ಳೆ ದಿಂಡಾಗಿತ್ತು, ದಿಂಡಾಗಿ ಆಮೇಲೆ ಬಿಡೋ ಅಂತ ಇನ್ನೂ ಒಂದು ಏಟು ಮುಂಗಾರಿ ಮಾಡೋಣ ಅಂತ ಮೆಷಿನ್ ಗಿಡಕ್ಕೆ ಮಾಡಿ ನೋಡಿ ಬಿಡೋಣ ಅಂತ ಮಾಡ್ತಾ ಇದ್ದೆ. ಚೆನ್ನಾಗಿ ಬಂತು, ಆಗಿಬಿಟ್ಟಿದ್ದು ಹೊಲಗಳು. ಅದರಿಂದ ಈ ಕೆಮಿಕಲೇ ಹೊಡೆಯೋದೇ ಬೇಡ, ನೋಡೋಣ ಬೆಳೀಲಿ ಬರೆದಿರಲಿ, ಅಡಿಕೆ ಗಿಡ ಚೆನ್ನಾಗಿ ಬೆಳೆಸಬೇಕಂತ ಹೇಳಿ ಇವನು ಹೊಡಿತಿದ್ದೆ. ಇದು ಲಾಸ್ಟಿಗೆ ಇದೇ ಉಳ್ಳ ಅದೇ ನೀರುಳ್ಳಿ. ಹಾಂ, ನೀರುಳ್ಳಿ ಹಾಕಿದ್ವಿ. ಹಾಂ, ಸ್ವಲ್ಪ ಅದು ನೀರುಳ್ಳಿ ನೀರು ಒಂದು ಸ್ವಲ್ಪ ಸಮಸ್ಯೆಯಿಂದ ಎಲ್ಲ ನುಸಿ ಆದಂತ ಬರಲಿಲ್ಲ. ತಿರು ಮೆಷಿನ್ ಗಿಡಕ್ಕೆ ಮಾಡೋಣ ನೋಡೋಣ ಅಂತ ಮೆಷಿನ್ ಗಿಡ ಚೆನ್ನಾಗಿ ಬಂದ. ಈಗ ಮೆಣಸಿನ ಗಿಡಕ್ಕೆ ಯಾವುದೇ ರೀತಿಯಾದಂಥ ಯೂರಿಯಾ ಆಗಲಿ ಅಥವಾ ಡಿ ಎ ಪಿ ಆಗಲಿ ಗೊಬ್ಬರಗಳು ಟಚ್ಚೇ ಮಾಡಿಲ್ಲ ಇದಕ್ಕೆ ಕೆಮಿಕಲ್. ಇದು ಗೌರ್ಮೆಂಟ್ ಗೊಬ್ಬರ ಕೆಮಿಕಲ್ಗಳು ಟಚ್ಚೇ ಮಾಡಿಲ್ಲ ಅಂತ. ಯಾವುದೇ ರೀತಿಯಾದಂಥ ಕೆಮಿಕಲ್ ಆಗಲಿ ಇನ್ನೊಂದಾಗಲಿ ಬಳಸಿಲ್ಲ? ಬಳಸೇ ಇಲ್ಲ. ಎಲ್ಲದು ನಮ್ಮ ಗೋಡನ್ ಸಾಯಲ್ಲ, ಗೋಡನ್ ಸಾಯಲ್ಲ ಹೊಡೆದ್ರದ ಬರೇ ಅಷ್ಟೇ. ಹೌದು. ಈಗ ಅಕ್ಕಪಕ್ಕ ರೈತರು ಇದು ನೋಡಿದ್ರೆ ಏನಂತ ಹೇಳ್ತಾರೆ? ಚೆನ್ನಾಗಿ ಬಂದತ್ತೆ ಮೊಗ್ಗು ಅದೆಲ್ಲ ಚೆನ್ನಾಗ ಅಂತ ಹೇಳ್ತಾ ಇದ್ದಾರೆ. ಹಾಂ, ಚೆನ್ನಾಗಿ ಬಂದತ್ತೆ, ಚೆನ್ನಾಗಿ ಗಿಡಗಳು ಭಾರಿ ಗಿಡಗಳು ಅಂತ ಹೇಳ್ತಾರೆ. ಇವತ್ತು ಈ ಒಡಕಿಡ ಎಷ್ಟು ವರ್ಷದ್ದು? ಇದು ವರ್ಷದ್ದು, ಇಂಥ ಕಾಲದಾಗ ಹಾಕಿದ್ದು. ಇಂಥ ಕಾಲ ಅಂದರೆ ಶ್ರಾವಣದಾಗ ಹಾಕಿದ್ದು, ವರ್ಷದ ಮೇಲೆ ಎರಡು ತಿಂಗಳು ಒಂದು ವರ್ಷದ ಮೇಲೆ ಎರಡು ತಿಂಗಳು ಅಡಕೆ ಗಿಡ. ಹ್ಞೂ, ಅಷ್ಟೇ. ಹಾಂ, ಈಗ ನೀವು ಮೆಣಸಿನ ಗಿಡಕ್ಕೆ ಇದನ್ನು ಬಳಸಿದಿರಿ? ಹಾಂ, ಇದನ್ನೇ ಬಳಸಿರೋದು. ಇದರಲ್ಲಿ ನಿಮಗೆ ಏನು ಅನಿಸುತ್ತೆ? ಇದು ಚೆನ್ನಾಗಿ ಬಂದತ್ತೆ, ಕಾಯಿ ಮೊಗ್ಗು ತೋರಿಸ್ರಿ. ಒಳ್ಳೆ ಬಂದು ನನ್ನ ಬಿಡೋದ್ರ ಗೈದಾವೆ ಇವೆಲ್ಲ. ಇದು ಎಷ್ಟು ವರ್ಷ ಗಿಡ? ಇದು ಎಷ್ಟು ತಿಂಗಳು ಗಿಡ ಇದು? ಇದು ಎರಡೂವರೆ ತಿಂಗಳು. ಎರಡೂವರೆ ತಿಂಗಳು. ಬಟ್ ಎರಡೂವರೆ ತಿಂಗಳು ಗಿಡ ಅಂತೇಳಿ ಯಾರು ಇವತ್ತು ಎಕ್ಸ್ಪೆಕ್ಟೇಷನ್ ಮಾಡ್ತಿಲ್ವಲ್ಲ? ಮಾಡಕ್ಕಾಗಲಿ. ಎರಡೂವರೆ ತಿಂಗಳು ಗಿಡ ಅಂತೇಳಿ ಯಾರು ಅನ್ಕೊಂಡಿಲ್ಲ, ಯಾರು ಅನ್ಕೊಂಡಿಲ್ಲ. ಓಕೆ ಓಕೆ ಓಕೆ. ಈಗ ಇದರಲ್ಲಿ ಯಾವುದೇ ರೀತಿ ಆಗಲಿ ರೋಗ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ? ರೋಗ ಏನಿಲ್ಲ, ಅವೇ ಚೆನ್ನಾಗಿ ಬಂದ. ಈಗ ನೀವು ಇದಕ್ಕೆ ಎಷ್ಟು ಖರ್ಚು ಮಾಡಿದಿರಿ ಅಂತ ಹೇಳೋಕ್ಕಾಗುತ್ತಾ? ಹಾಂ, ಹೇಳ್ತೀವಿ. 5,000 ರೂಪಾಯಿ ಖರ್ಚು ಮಾಡಿದ್ದೀವಿ ನೋಡ್ರಿ ಅಷ್ಟೇ. ಎಷ್ಟು? 5,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಹಾಂ, ಅಷ್ಟೇ. 5,000 ರೂಪಾಯಿ ಖರ್ಚು ಮಾಡಿದಿರಿ. ಹ್ಞೂ, ನೀವು ಎಷ್ಟು ಲಾಭ ತೊಗೊಳ್ಬೋದು ಇದರಲ್ಲಿ? ಇದರಲ್ಲಿ ಇವಾಗ ರೇಟ್ ಒಂದು ಸ್ವಲ್ಪ ಚೆನ್ನಾಗೈತೆ. ಹಾಂ, ರೇಟು ಚೆನ್ನಾಗಿರೋದ್ರಿಂದ ಎಷ್ಟು ಅದು ಕಾಯಿ ಬಿಡೋದ್ರಾಗ ರೇಟ್ ಕೊನೆಗೆ ಗೊತ್ತಾಗತ್ತೆ ಎಷ್ಟು ತಗೊಬೋದು ಇದ್ರ ಅಂತ. ಈಗ ಕಡಿಮೆ ಖರ್ಚು ಹೆಚ್ಚು ಇಳುವರಿ. ಇವತ್ತು ಬೇರೆ ಕಡೆ ನೀವು ನೋಡಿದಂಗೆ, ಇವಾಗ ನಾವು ನೋಡಿದಂಗೆ ಇವಾಗ ಗೌರ್ಮೆಂಟ್ ಗೊಬ್ಬರ ಬಂದಿದ್ರೆ ಜಾಸ್ತಿ ಆಗೋದು, ಇಷ್ಟಿಗೆ ಒಂದು 2-3 ರೇಟು ಗೊಬ್ಬರ ಹಾಕ್ಬೇಕಾಯ್ತು. ಇವಾಗ 1,400 ರೂಪಾಯಿ ಗೊಬ್ಬರ ಐತೆ, ಇದ್ರ ಬರೀ 5,000ದಾಗ ನಾನು ಇದೆಲ್ಲ ಮುಗಿಸ್ಕೊಂಬಿಟ್ಟಿನಿ ಅಲ್ಲಿ. ಅಷ್ಟೇ. ಈಗ ಇದರಲ್ಲಿ ಇನ್ನೂ ಎಷ್ಟು ಬೀಡು ಹರಿಬೋದು ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ? ಇನ್ನೂ ಒಂದು 4-5 ಬೀಡು ಹರಿಬೋದು. ಇನ್ನೂ ಇವಾಗ ಇನ್ನೂ ಬಡ್ಡೆಕಾಯಿ ಇನ್ನೂ ಸ್ಟಾರ್ಟಿಂಗ್ ಇದ್ರಿಂದ ಇನ್ನೂ ಒಂದು 4-3 ಬೀಡು ಹರಿ. ಇವತ್ತು ಎಷ್ಟು ಹರಿತಾಯಿದ್ರಿ? ಇವತ್ತೊಂದು ಒಂದು ಹತ್ತು ಚೀಲ ಹತ್ತು ಕ್ವಿಂಟಲ್ಲು. 10 ಕ್ವಿಂಟಲ್ ಅಂತಂದರೆ ಇವತ್ತಿನ ರೇಟಿಗೆ 62-65 ರೂಪಾಯಿ ಇದೆ. ಹಾಂ, ಇದೆ. ಅಲ್ಲಿಗೆ 65,000 ರೂಪಾಯಿ ಇಂಟು 4 ಅಂತಂದರೆ 300,000 ರೂಪಾಯಿ ಹತ್ತತ್ರ ಬೆಳೀತಾ ಇದ್ದೀರಿ. ನೀವು ಖರ್ಚು ಮಾಡಿರೋಂಥದ್ದು 4-5,000 ರೂಪಾಯಿ ಇಲ್ಲಿಂದ ಇನ್ನ ನಮ್ಮ ಪ್ರಾಡಕ್ಟ್ ಬಳಸಿದ್ರೆ ಇನ್ನೊಂದು 2-3 ಸಾವಿರ ಖರ್ಚು ಮಾಡ್ಬೋದು. ಮಾಡ್ಬೋದು ಅಷ್ಟೇ. ಓಕೆ. ಈಗ ಈಗ ನಮ್ಮ ಇವರ ಪಕ್ಕದ ಹೊಲದಲ್ಲಿರೋಂಥ ರೈತರನ್ನ ನಾವು ಮಾತಾಡ್ಸೋಣ ಸರ್. ಈಗ ನೀವು ನೋಡಿದಾಗ ಇದು ಏನು ಅನಿಸ್ತಿದೆ? ಚೆನ್ನಾಗಿ ಬಂದಿದೆ. ಬೇರೆ ಮೆಣಸಿನ ಗಿಡಕ್ಕೂ ಇದಕ್ಕೂ ಅದಕ್ಕೆ ಇಂಪ್ರೂವ್ಮೆಂಟ್ ಬಂದಿದೆ. ಖರ್ಚು ಆ ಕಡೆ ಇದಕ್ಕೆ ಈ ಕಡೆ ಇದಕ್ಕೆ
ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಕ್ಕ? ಈಗ ಹೊರಗಡೆ ನೀವು ಗೊಬ್ಬರ ತಿಂತಿದ್ರಿ ನೋಡ್ತಾ ಇದೀರಿ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಕ್ಕ? ಕಾಯಿ ಕಾಯಿ ತೋರ್ಸಕ್ಕ ಗೊಬ್ಬರ ಹಾಕಿದ್ದು ಹೊಲಕ್ಕೆ ಇದಕ್ಕೂ ಈಗ ಕೆಮಿಕಲ್ ಹಾಕಿ ನಾವು ಗೊಬ್ಬರ ಹಾಕಿ ಬೆಳೆಯೋದು ಖುಷಿನ ಆರ್ಗಾನಿಕ್ನಾಗೆ ಅಂದ್ರೆ ನಾವು ಮೊದಲು ಸಗಣಿ ಗೊಬ್ಬರ ಅದನ್ನೆಲ್ಲ ಹಾಕಿ ಬೆಳೀತಾ ಇದ್ವಿ, ಅದಕ್ಕೂ ಇದಕ್ಕೂ ಯಾವ ಚೆನ್ನಾಗಿ ಅನ್ಸುತ್ತೆ? ಇದು ಖುಷಿ ಆಗುತ್ತಾ ನೋಡ್ರಿ, ಎಷ್ಟು ಚೆನ್ನಾಗಿ ಮೆಣಸಿನಕಾಯಿ ಬಂದಿದೆ ಇದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾವು ಹೊರಗಡೆಯಿಂದ ಮೆಣಸಿನಕಾಯಿ ತಗೊಂಬಂದಾಗ 4-5 ದಿವಸ ಇರುತ್ತೆ, ಬಟ್ ಇದು ಒಂದು ವಾರಗಟ್ಟಲೆ ಇಟ್ಕೊಂಡ್ರೆ ಯಾಕೆ ಹೇಳ್ರಿ? ವಾರ ತಗೊಂಡು ಇಟ್ಟಿದ್ವಿ, ಏನಾಗಿಲ್ಲ, ಮೆಣಸಿನಕಾಯಿ ಚೆನ್ನಾಗಿದೆ. ಇದೇ ಮೆಣಸಿನಕಾಯಿ, ಇದೇ ಮೆಣಸಿನಕಾಯಿ ನಮ್ಮನೆ ತಂದಿದ್ರು ನಮ್ಮಅಮ್ಮ ನಮ್ಮ ತಾಯಿಯರು. ಸ್ವಲ್ಪ ಒಂಚೂರು ಏನಾಗಿದ್ದಿಲ್ಲ, ಒಂಚೂರು ಬಾಡಿದ್ದಿಲ್ಲ, ಏನಿಲ್ಲ. ನಿಮ್ಗೆ ಖುಷಿ ಆತಕ್ಕ? ಖುಷಿ ಆತ. ಓಕೆ ಓಕೆ. ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟು ಬಳಸಿದ್ದಾರೆ. ನಮ್ಮ ಚಿದಾನಂದಪುರ ಹೇಳ್ತಿರೋ ಪ್ರಕಾರ ಈ ಈ ಮೆಣಸಿನ ಗಿಡಕ್ಕೆ ಒಂದು ಎಕರೆಗೆ ಸ್ವಲ್ಪ ಕಡಿಮೆ ಇದೆ. ಎಲ್ಲರೂ ಇದನ್ನ ಪ್ರಾಡಕ್ಟ್ನ ಬಳಸ್ಬೋದಾ? ಬಳಸ್ಬೋದು. ಬಳಸಿದ್ರೆ ಖುಷಿ ಆಗ್ತಾರೆ? ಖುಷಿ ಆಗ್ತಾರೆ. ಇದು ನಮ್ಮ ರೈತರದ್ದು ಒಂದು ಮೆಸೇಜು ಏನಪ್ಪ ಅಂತಂದರೆ, ನಮ್ಮ ಥರನೇ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಬಳಸಿ ಆರೋಗ್ಯನೂ ಕಾಪಾಡಿಕೊಂಡು ಇನ್ನೊಬ್ರಿಗೂ ಹೇಳ್ಬೇಕು ಅನ್ನೋದು ನಮ್ಮ ರೈತರದ ಒಂದು ಅಭಿಲಾಷೆ. ಜೊತೆಗೆ ನಮ್ಮದು ಸಹ ಒಂದು ಅಭಿಲಾಷೆ ಏನಪ್ಪ ಅಂತಂದರೆ, ಎಲ್ಲರೂ ಈ ಪ್ರಾಡಕ್ಟ್ನ ಬಳಸೋದ್ರಿಂದ ತುಂಬ ಖುಷಿಯಾಗಿದ್ದಾರೆ, ಖುಷಿ ಆಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ ಎಲ್ಲರಿಗೂ ನಮಸ್ಕಾರ. ನಮ್ಮ ಎಲ್ಲರೂ ರೈತರೇ ಇರೋದಿಲ್ಲಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಹಂಗಾಗಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ.